ನಾವು ಇಲ್ಲಿ ಪ್ರತಿಭಟನೆ ಮಾಡುತ್ತಿರುವಂತದ್ದು ಯಾವುದು ನಮ್ಮ ಹಕ್ಕಿದೆ ಕರೆಂಟ್ ಅನ್ನು ಪಡೆಕೊಳ್ಳುವಂತದ್ದು ನಮ್ಮ ಹಕ್ಕು ಅಕ್ಕಿಯನ್ನು ಪಡೆಕೊಳ್ಳುವಂತದ್ದು ನಮ್ಮ ಹಕ್ಕು ನಮ್ಮ ಹಕ್ಕುಗಳು ಮೊಟಕುಗೊಳ್ಳುತ್ತಾ ಇದ್ದಾವೆ ಈ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ನಮ್ಮ ಹಕ್ಕನ್ನು ಕಿತ್ತುಕೊಳ್ಳುತ್ತಾ ಇದೆ ನಮ್ಮ ಹಕ್ಕಿಗಾಗಿ ನಾವು ಇವತ್ತು ಬಂದಿದ್ದೇವೆ ಸರ್ಕಾರ ಕರೆಂಟ್ ಕೊಡುವುದು ಅದರ ಕರ್ತವ್ಯ ಉಪಕಾರ ಅಲ್ಲ ಅದು ಅವರ ಕರ್ತವ್ಯ ನಾನು ಇಲ್ಲಿ ಸರ್ಕಾರಿ ಎಲೆಕ್ಟ್ರಿಸಿಟಿ ನೌಕರರನ್ನು ನಾನು ದೋಷಣೆ ಮಾಡ್ತಾ ಇಲ್ಲ ಪಾಪ ಅವರೇನು ಮಾಡ್ತಾರೆ ಮೇಲಿಂದ ಕರೆಂಟ್ ಕೊಟ್ಟರೆ ನಿಮ್ಮ ಕೊಡ್ತಾರೆ ಅವರು ಅವರು ಒಳಗಡೆ ಹೋಗಿ ಕೇಳಿ ಯಾವ ರೀತಿ ಇವತ್ತು ವಿದ್ಯುತ್ ಶಕ್ತಿ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂತ ದಯವಿಟ್ಟು ಕೇಳಿ ಅವರಿಗೆ ಹೇಳ್ತಾರೆ ಕತೆ ಎಲ್ಲ ಹೇಳ್ತಾರೆ ಬಂಧುಗಳೇ ವಿದ್ಯುತ್ ಶಕ್ತಿ ಒಂದು ಶಕ್ತಿಶಾಲಿ ಆಗಬೇಕು ಅಂತ ಹೇಳಿ ಎರಡು ವರ್ಷದಲ್ಲಿ 10,000 ಕೋಟಿಗಿಂತ ಹೆಚ್ಚು ಅನುದಾನವನ್ನು ನಾನು ವಿದ್ಯುತ್ ಶಕ್ತಿ ಕೊಟ್ಟಿದ್ದೆ ಆದರೆ ಈ ಸರ್ಕಾರ ಬಂದ ಮೇಲೆ ಬಿಡಿ ಕಾಸು ಕೂಡ ಕೊಟ್ಟಿಲ್ಲ ಕರೆಂಟ್ ಉತ್ಪಾದನೆ ಆಗ್ತಾ ಇಲ್ಲ ಕರೆಂಟ್ ಉತ್ಪಾದನೆಗೆ ಬೇಕಾಗಿರುವ ಕಲ್ಲಿದ್ದಲು ಖರೀದಿ ಮಾಡೋದಕ್ಕೆ ಇವರತ್ರ ಇವತ್ತು ಅನುದಾನ ಇಲ್ಲ ಹೀಗಾಗಿ ಸುಳ್ಳನ್ನು ಹೇಳಿಕೊಂಡು ತಿರುಗ್ತಾ ಇದ್ದಾರೆ ಎಷ್ಟು ತಾಸು ಕರೆಂಟ್ ಬರ್ತಾ ಇದೆ ಇವತ್ತು 2 ತಾಸು ಸರ್ಕಾರ ಮಂತ್ರಿಗಳು ಏನು ಹೇಳ್ತಾರೆ 5 ತಾಸು ಕೊಡ್ತಾ ಇದ್ದೇವೆ 5 ತಾಸು ಕೊಡೋದು ಸತ್ಯನಾ 2 ತಾಸು ಕೊಡೋದು ಸತ್ಯನಾ ಜನರಿಗೆ ಮೋಸ ಮಾಡ್ತಾ ಇಲ್ವಾ ಈ ಸರ್ಕಾರ ರೈತರಿಗೆ ಸುಳ್ಳು ಹೇಳ್ತಾ ಇಲ್ವಾ ಈ ಸರ್ಕಾರ ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಬೇಡ ಇನ್ನೂ ಗಟ್ಟಿಯಾಗಿ ಮಾಡಬೇಕು ಬಂಧುಗಳೇ ಕೇವಲ ಜೀರೋ ಕರೆಂಟ್ ಅಷ್ಟೇ ಅಲ್ಲ ಇನ್ನೊಂದು ಶಾಕ್ ಕೊಟ್ಟಿದ್ದಾರೆ ಮೊದಲು ನಿಮ್ಮ ಬಿಲ್ ಎಷ್ಟು ಬರ್ತಾ ಇತ್ತು 150 ಈಗ ಎಷ್ಟು ಬರ್ತಾ ಇದೆ 300 1000 ರೂಪಾಯಿ ಇದ್ರಿಗೆ ಎಷ್ಟಾಗಿದೆ 2,500 ಆಗಿದೆ 3 ತಿಂಗಳಲ್ಲಿ 2 ಬಾರಿ ಕರೆಂಟಿನ ದರವನ್ನು ಏರಿಸಿರುವಂತ ಇದೊಂದು ಅನಿಷ್ಟ ಸರ್ಕಾರ ಜನವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಇವತ್ತು ಅಕ್ಕಿ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರು ಸಿದ್ದರಾಮಣ್ಣ ಅವರು ಚುನಾವಣೆಗೆ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಎಷ್ಟು ಹೇಳಿದ್ರು 10 ಕೆಜಿ 10 ಕೆಜಿ ಮಾದೇವಪ್ಪ ನಿನಗೂ 10 ಕೆಜಿ ನನಗೂ 10 ಕೆಜಿ ಎಲ್ಲರಿಗೂ 10 ಕೆಜಿ ಈಗ ಎಷ್ಟು ಕೊಡ್ತಾ ಇದ್ದಾರೆ 3 ಕೆಜಿ ಹೇಳ್ತೀನಿ 3 ಕೆಜಿ ಹೇಳಿದ್ದೆಷ್ಟು ಇವರು ಸುಳ್ಳು ಹೇಳಿದಾರಲ್ವಾ ಮೋಸ ಮಾಡಿದಾರಲ್ವಾ ಗ್ಯಾರಂಟಿ ಸುಳ್ಳು ಅಲ್ವಾ ಇದರದ್ದು ಪ್ರತಿಭಟನೆ ಮಾಡಬೇಕು ಬೇಡ ತಾಯಂದ್ರ ದೊಡ್ಡ ಸಂಖ್ಯೆಯಲ್ಲಿ ಇದಕ್ಕೆ ಬರಬೇಕು ನಾವು ನಮ್ಮ ಕಾಲದಲ್ಲಿ ಡಿಸೆಂಬರ್ ವರೆಗೂ 10 ಕೆಜಿ ಕೊಟ್ವಿ ಡಿಸೆಂಬರ್ ನಂತರ 5 ಕೆಜಿ ಮತ್ತು 1 ಕೆಜಿ ರಾಗಿ ಕೊಟ್ವಿ 6 ಕೆಜಿ ಕೊಟ್ವಿ 6 ಕೆಜಿ ಕೊಟ್ವಿ ಆದರೂ ನಮಗೆ ನೀವು ಆಶೀರ್ವಾದ ಮಾಡಲಿಲ್ಲ ಒಂದು ನಿಮಿಷ 6 ಕೆಜಿ ಕೊಟ್ಟರೆ ನಮಗೆ ಆಶೀರ್ವಾದ ಮಾಡಲಿಲ್ಲ ಈಗ 3 ಕೆಜಿ ಕೊಡ್ತಾ ಇದ್ದಾರೆ ಇವ್ರಿಗೆ ಏನು ಮಾಡಬೇಕು ಇವ್ರಿಗೆ ಏನು ಮಾಡಬೇಕು ಇವ್ರಿಗೆ ಮನೆ ಕಳಿಸ್ಬೇಕೋ ಬೇಡ ಕಳಿಸ್ಬೇಕಾದ್ರೆ ಪ್ರತಿಭಟನೆ ಮಾಡಬೇಕೋ ಬೇಡ ಇನ್ನು ಗೃಹಲಕ್ಷ್ಮಿ ಯಾರಪ್ಪ ಗೃಹಲಕ್ಷ್ಮಿ ಒಬ್ಬರಿಗೂ ಪೂರ್ಣ ಪ್ರಮಾಣ ದುಡ್ಡು ಬಂದಿಲ್ಲ ನನ್ನ ಕ್ಷೇತ್ರದಲ್ಲಿ 43,000 ಜನ ಅರ್ಜಿ ಹಾಕಿದ್ರು 34,000 ಜನರಿಗೆ ಅರ್ಹತೆ ಅಂದರು ಆ ಕ್ಯಾಮ್ರಾ ಈ ಕಡೆ ಬರಪ್ಪ ಕ್ಯಾಮ್ರಾಕ್ಕೆ ಅದು ಇದು ಆಗೋದು
ನಮಗೆ ಬೇಕು ಕ್ಯಾಮೆರಾ ಪಾಪ ಅದಕ್ಕೆ ಬೇಕಾಗಿಲ್ಲ ಆದ್ರಿಂದ ಇವತ್ತು ಅಲ್ಲಿ ಬಂದಿದ್ದು 11000 ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ನೋಡಿ ಕೇವಲ 25% ಮಾತ್ರ ಗೃಹಲಕ್ಷ್ಮಿ ಬಂದಿರ್ತದೆ ಮಿಕ್ಕಿದ ಕಡೆ ಬಂದಿಲ್ಲ ನಮ್ಮ ಕಡೆ ಬ್ಯಾಂಕ್ ಮುಂದೆ ಎಲ್ಲ ಮಹಿಳೆಯರು ಸಾಲಗಟ್ಟಲೆ ನಿಂತಿದ್ದಾರೆ ಯಾಕೆಂದ್ರೆ ಅವರು ಮೆಸೇಜ್ ಹಾಕಿದ್ದಾರೆ ನಿಮ್ಮ ಅಕೌಂಟ್ ಗೆ ಕೊಡಲಾಗುವುದು ಕೊಡಲಾಗುವುದು ಪಾಪ ಹೆಣ್ಣುಮಕ್ಕಳು ತಗೊಂಡೋಗಿ ಪಾಸ್ಬುಕ್ ತಗೊಂಡೋಗಿ ಬಂತಣ್ಣ ಬಂತಣ್ಣ ಅಂತ ಆ ಬ್ಯಾಂಕ್ ಮ್ಯಾನೇಜರ್ ಮನೆ ಹೇಳಿದ್ರು ಅಣ್ಣ ಏನಣ್ಣ ಹೆಣ್ಣುಮಕ್ಕಳು ಎಲ್ಲ ಬಂದು ಬ್ಯಾಂಕ್ ನಲ್ಲಿ ಕೂತ್ಬಿಟ್ಟಿದ್ದಾರೆ ಅವರ ಸರ್ಕಾರ ದುಡ್ಡು ಹಾಕಲ್ಲ ಇವರ ಬಿಡ್ತಾ ಇಲ್ಲ ನಮ್ಮ ನೌಕರಿ ಮಾಡೋದು ಕಷ್ಟ ಆಗಿಬಿಟ್ಟಿದೆ ಅಂತ ಮೊದಲು ಕಂಡಕ್ಟರ್ ಹೇಳಿದ್ರು ನಮ್ಮ ನೌಕರಿ ಮಾಡೋದು ಕಷ್ಟ ಆಗಿದೆ ಎಲ್ಲ ಪುಕ್ಕಟ್ ಎಲ್ಲ ಬೆಕ್ಕಲ್ಲ ಹತ್ತಾರೆ ಮೈ ಮೇಲೆ ಹತ್ತಾರೆ ಅಂತ ಈಗ ಇವತ್ತು ಬ್ಯಾಂಕ್ ನವರು ಕಷ್ಟ ಆಗಿದೆ ನಾಳೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ವಿದ್ಯುತ್ ಶಕ್ತಿ ಇಲಾಖೆಗೆ ನೀವು ಕೂಡಲೇ ನಮ್ಮ ರೈತರಿಗೆ 7 ತಾಸು ಕರೆಂಟ್ ಅನ್ನು ಕೊಡದೇ ಇದ್ದರೆ ನಿಮ್ಮ ಕಚೇರಿಗೆ ಬಂದು ಬೀಗವನ್ನ ಹಾಕಿ ನಾವು ಉಗ್ರವಾದಂತ ಪರಿಷ್ಕರಣೆಯನ್ನು ಮಾಡ್ತೇವೆ ಅಣ್ಣ ನಿಮಗೂ ಕೂಡ ಕರೆಂಟ್ ಬೇಕು ಬೇಡವಾ ನಿಮ್ಮ ಮನೆಗೆ ಡಿಸೆಂಬರ್ ನಂತರ ನಿಮ್ಮ ಮನೆಗೂ ಕರೆಂಟ್ ಇಲ್ಲ ವಿದ್ಯುತ್ ಶಕ್ತಿ ನೌಕರರಿಗೂ ಕರೆಂಟ್ ಇಲ್ಲ ಈ ಪೊಲೀಸ್ ಅಪ್ಪ ನಿಂತಾನಲ್ಲ ಇಲ್ಲಿ ಅವರ ಮನೆಗೂ ಕರೆಂಟ್ ಇಲ್ಲ ಮನೆಗೆ ಹೋದ್ರೆ ಅಡಿಗೆ ಇಲ್ಲ ಯಾಕಂದ್ರೆ ಕರೆಂಟ್ ಇಲ್ಲ ಆಸಿಡ್ ತಗೊಂಡು ಮತ್ತೆ ನಮ್ಮ ಜನರ ಮೇಲೆ ಮಾಡಕ್ಕೆ ಹೋಗಬೇಡಿ ಇದು ಜನವಿರೋಧಿ ಸರ್ಕಾರ ಇದು ಈಗ ಪ್ರಾರಂಭ ಆಗಿದೆ ಪ್ರವಾಹ ರೂಪದಲ್ಲಿ ಪ್ರಾರಂಭ ಆಗಿದೆ ಇದನ್ನ ತಡೆಗಟ್ಟೋದಕ್ಕೆ ಯಾವುದೇ ಶಕ್ತಿ ಸಾಧ್ಯ ಇಲ್ಲ ಮಾತೆತ್ತಿದ್ರೆ ಅರೆಸ್ಟ್ ಮಾಡ್ತೇವೆ ಏರಣ ಮಾತೆತ್ತಿದ್ರೆ ಅರೆಸ್ಟ್ ಮಾಡ್ತೇವೆ ಮಾತೆತ್ತಿದ್ರೆ ನಿಮ್ಮ ಒಳಗಡೆ ಹಾಕ್ತೇವೆ ನಾನು ಹೇಳ್ತೀನಿ ನೀವು ಎಷ್ಟು ನಿಮ್ಮ ಕಡೆ ಎಷ್ಟು ಪೇಪರ್ ಅದಾವ ಎಷ್ಟು ಪೆನ್ ಅದಾವ ಅಷ್ಟು ಕೇಸ್ ಹಾಕ್ರಿ ನಿಮ್ಮ ಜೈಲುಗಳು ಸಾಕಾಗೋದಿಲ್ಲ ನಾವು ಪ್ರತಿಭಟನೆಯನ್ನ ಉಗ್ರವಾಗಿ ಪ್ರಾರಂಭ ಮಾಡಿದ್ರೆ ನಿಮ್ಮ ಯಾವ ಜೈಲು ಸಾಕಾಗಲ್ಲ ಜೈಲುಗಳು ತುಂಬಿ ತುಳುಕ್ತವೆ ನೀವಾಗ್ಲೇ ಬಿಟ್ಟು ಕಳಿಸಬೇಕು ಆ ಪರಿಸ್ಥಿತಿ ಬರ್ತದೆ ಈ ಸರ್ಕಾರದ ವಿರುದ್ಧ ಬಂಧುಗಳೇ ಇವತ್ತು ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ 5 ಕೆಜಿ ಅಕ್ಕಿ ಬರ್ತಾ ಇದೆ ಇವರು ಕೊಡ್ತಿರೋದು 3 ಕೆಜಿ ನರೇಂದ್ರ ಮೋದಿ ಕಿಸಾನ್ ಸನ್ಮಾನ್ ಯೋಜನೆ ಇವತ್ತು 6000 ರೂಪಾಯಿ ಬರ್ತದೆ ಈಗ 4000 ರೂಪಾಯಿ ಇವರು ಕಿತ್ತುಕೊಂಡ್ರು ಬಂಧುಗಳೇ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾನು ಹಂಗೆ ವಿವರಗಳನ್ನು ತರಿಸಿದೆ ಸುಮಾರು 1,05,052 ಪಂಪ್ ಸೆಟ್ಗಳಿದ್ದಾವೆ 1,05,852 ಪಂಪ್ ಸೆಟ್ಗಳಿದ್ದಾವೆ ಅಂದರೆ 1,00,000ಕ್ಕಿಂತ ಹೆಚ್ಚು ರೈತರು ಪಂಪ್ ಸೆಟ್ಟನ್ನು ಬಳಕೆ ಮಾಡ್ತಾರೆ ಸುಮಾರು 1,00,000 ಪಂಪ್ ಸೆಟ್ನಿಂದ ನೀರಾವರಿ ಆಗ್ತದೆ ಅವೆಲ್ಲ ಇವತ್ತು ನಿಂತಿದ್ದರಿಂದ ರೈತರಿಗೆ ಎಷ್ಟು ದೊಡ್ಡ ನಷ್ಟ ಆಗಿದೆ ಈ ನಷ್ಟವನ್ನು ತುಂಬಿಕೊಡೋರು ಯಾರು ಬರಗಾಲ ಘೋಷಣೆ ಆಗಿದೆ ಚಿಕ್ಕಾಸು ಕೂಡ ಬಿಡುಗಡೆ ಆಗಿಲ್ಲ ನಮ್ಮ ಕಾಲದಲ್ಲಿ 1 ತಿಂಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರ 6500 ಒಣ ಬೇಸಾಯ ಹೇಳಿದ್ರೆ 13000 1 ತಿಂಗಳಲ್ಲಿ ನಾವು ನಿಮ್ಮ ಅಕೌಂಟಿಗೆ ಜಮಾ ಮಾಡಿದ್ವಿ